ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಆದ್ರೆ 18 ವರ್ಷ ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿರ ಜೊತೆ ಬೆಳೆದಿರೋ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬತ್ತಾಳಲ್ಲ, ಅವಳು ಕಷ್ಟ ಅಂತ ಏನಾದ್ರು ಬಂದ್ರೆ ಗಂಡನ್ ತಾನೇ ಹೇಳ್ಕೋಬೇಕು. ಹೆಂಡ್ರು ಗಂಡನ ಜೊತೆ ನಗ್ನಗ್ತ ಮಾತಾಡಿದ್ರೆ ಅತ್ತೆ ಅಂದ್ರೆ ಕಣ್ ಕೆಂಪ್ ಮಾಡ್ಕೋಬೇಕು. ಗಂಡನ್ನ ಸೆರಗಲ್ ಕಟ್ಕೊಂಡವಳಂತ ಯಾಕೆ ಅನ್ಕೋಬೇಕು. ಅವ ಒಂದ್ ಮಾತಾಡ್ತೀನಿ ಕೇಳು. ಎಲ್ಲ ಅತ್ತೆ ಅಂದ್ರು ಸೊಸೆ ನ ಮಗಳ ತರ ನೋಡಿದ್ರೆ ಈ ಅತ್ತೆ ಸೊಸೆ ಗಲಾಟೆನೇ ಇರಕ್ಕಿಲ್ಲ. ಮಗ ಈಗ ಹಸಿಯ ಬಿಟ್ಬಿಡಪ್ಪ, ಕುತ್ಕೋ. ನೀನು ಹೊಟ್ಟೆ ತುಂಬಾ ಉಣ್ಣು, ಕುತ್ಕೋ ಮಗ. ಬೇಡ ಕಣವ, ಆಟೋದಿಂದ ಹೇಳ್ತಾ ಇದ್ರೆ ಒಂದೇ ಒಂದ್ ಮಾತನ್ನ ಬದಲಾಯಿಸಿನ ಅಂತ ಹೇಳ್ತಾ ಇಲ್ಲ ನೀನು. ನಿನಗೆ ನಿನ್ನ ಆಟನೇ ಮುಖ್ಯ ಆಯ್ತು. ನೋಡವ, ಹಿಂಗ್ ಈಟಿಟ್ಟ ಸಾಯಿಸಕ್ಕಿಂತ ಒಂದಕ್ಕಿಂತ ವಿಷ ಕೊಡು, ಸತ್ತೋಗ್ಬಿಡ್ತೀನಿ. ತೀರ್ಮಾನ ಮಾಡ್ಬಿಟ್ಟ ಮಗ, ಚಿಕ್ಕ ಮಗನು ಅಂತ ನೋಡ್ದೆ. ಇಸ ಕೊಡೋ ತಾಯಿನ ನಾನು. ಬೇಸ್ಕಣ್ಣ, ನಿನ್ನಿಂದ ಹಿಂಗೆಲ್ಲ ಅನ್ಸ್ಕೊಂಡ್ಮ್ಯಾಕೆ ನಾನು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಇಲ್ಲ, ಕೃಷ್ಣ ಯಾಕ ಅವ್ರ ಮನ್ಸಿಗೆ ನೋವಾಗೋಗ್ ಮಾತಾಡಿದೆ? ಹೇಳ್ತೀಸ ಅಂತ ನಾನು ನೋಡ್ಲಿ, ಇದಕ್ಕೇನು ಕೊನೆ ಬೇಡವ? ಕೆಟ್ಟಪ್ಪ, ನಿನ್ನ ಎತ್ತಾಗಿದ್ದ ಇಲ್ಲಿ ಗಂಟ ನಾನ್ ನಿನಗೆ ಒಳ್ಳೇದೇ ಮಾಡ್ಕೊ ಬಂದೇವ್ರಿ ಕಣ್ಣ. ಅಂತ ಅವನ್ನ ಇವತ್ತು ಕೆಟ್ಟವಳು ಅಂದ್ಬಿಟ್ಟೆ ಅಲ್ವಾ? ಇಲ್ಲ ಕಣ್ಮಗ, ಈ ಸಾನ ನಾನ್ ನಿನಗೆ ಕೊಡಕ್ಕಿಲ್ಲ. ನಿನ್ನಿಂದ ಅಂತ ಮಾತು ಕೇಳಿಸ್ಕಂಡೆ ನೋಡು, ಅದಕ್ಕೆ ನಾನು ನಾನು ಕುಡಿತೀನಿ ಕಣ್ಣ. ಕೆಟ್ಟ ತಾಯಿಯಂತೆ ಮಕ್ಕಳ ಸಂತೋಷ ಕಂಡು ಹೊಟ್ಟೆ ಹೊರೆ ಪಟ್ಟಿನಂತೆ ಎಲ್ಲ ತಗೊಂಡಿದ್ದ ಬಿಟ್ಟೆ ಎರಡು ಮಕ್ಕಳ ಬಿಡ ಬಿಡ ಬಿಡ.